ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುತ್ತಾರೆ. ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ 13. ಅವುಗಳೆಂದರೆ ಅ, ಆ, ಇ, ಈ, ಉ, ಊ, ರು, ಎ, ಏ, ಐ, ಓ, ಔ. ಸ್ವರಗಳನ್ನು ಹ್ರಸ್ವ ಸ್ವರ, ದೀರ್ಘಸ್ವರ, ಕೃತಸ್ವರಗಳೆಂದು ಮೂರು ಭಾಗಗಳಾಗಿ ಪುನರ್ವಿಂಗಡಿಸಲಾಗಿದೆ. ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳಿಗೆ ಹ್ರಸ್ವ ಸ್ವರ ಎನ್ನುವರು. ಅ ಎಂಬ ಅಕ್ಷರವನ್ನು ಉಚ್ಚರಿಸಬಹುದಾದ ಕಾಲಕ್ಕೆ ಒಂದು ಮಾತ್ರ ಕಾಲ ಎಂದು ಹೆಸರು. ಕನ್ನಡದಲ್ಲಿ 6 ಹ್ರಸ್ವ ಸ್ವರಗಳಿವೆ. ಅವುಗಳೆಂದರೆ ಅ, ಇ, ಉ, ರು, ಎ, ಓ. ಎರಡು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ದೀರ್ಘಸ್ವರ ಎನ್ನುವರು. ಕನ್ನಡದಲ್ಲಿ 7 ದೀರ್ಘ ಸ್ವರಗಳಿವೆ. ಅವುಗಳೆಂದರೆ ಅ, ಇ, ಉ, ಎ, ಐ, ಓ, ಔ. ಎರಡಕ್ಕಿಂತ ಹೆಚ್ಚು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ಕೃತಸ್ವರ ಎನ್ನುವರು. ಉದಾಹರಣೆ ಅಮ್ಮ, ದೇವರೆ. ಅ, ಇ, ಉ, ಎ, ಓ, ಔ ಕೊನೆಯ ಸ್ವರವನ್ನು ಎಳೆದು 3 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವುದರಿಂದ ಕೃತಸ್ವರ ಎನ್ನುವರು.